ವಿಧಾನಸೌಧದ ಎದುರು ಜಗಜ್ಯೋತಿ ನಾಡಪ್ರಭು 24 ಅಡಿ ಎತ್ತರ 8 ಕೋಟಿ ವೆಚ್ಚ ಅಂಬೇಡ್ಕರ್ ನೆಹರು ನಡುವೆ ಬಸವಣ್ಣ ಕೆಂಪೇಗೌಡ ಶಕ್ತಿ ಸೌಧಕ್ಕೆ ಶೋಭೆ ವಿಧಾನಸೌಧದ ಆವರಣದಲ್ಲಿ ಬಸವಣ್ಣ ಅವರ ಪ್ರತಿಮೆ ಇರಬೇಕು ಅಂತ ಸಾಕಷ್ಟು ವರ್ಷಗಳಿಂದ ಬೇಡಿಕೆ ಇತ್ತು ಅದನ್ನ ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಓಕೆ ಅಂದಿದ್ರು ಸಮಾನತೆಯ ಹರಿಕಾರರಾಗಿರುವಂತ ಜಗಜ್ಯೋತಿ ಬಸವೇಶ್ವರರು ಅವರ ಪ್ರತಿಮೆಯನ್ನ ಇಡುವಂತ ನಿಟ್ಟಿನಲ್ಲಿ ಇವತ್ತು ಅದಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗುತ್ತೆ ಬೆಂಗಳೂರು ಮಹಾನಗರ ನಿರ್ಮಾತೃ ಕೆಂಪೇಗೌಡ ಅವರ ಪ್ರತಿಮೆಯನ್ನ ಕೂಡ ಸ್ಥಾಪಿಸಲಾಗುತ್ತೆ ಶಕ್ತಿ ಸೌಧದ ಎದುರು ರಾರಾಜಿಸಲಿರುವಂತದ್ದು ನಾಯಕರುಗಳ ಪ್ರತಿಮೆ ಕೆಲಹೊತ್ತಲ್ಲೇ ಪ್ರತಿಮೆ ಶಿಲಾನ್ಯಾಸಕ್ಕೆ ಸಿಎಂ ಬೊಮ್ಮಾಯಿ ಅವರು ಭೂಮಿ ಪೂಜೆಯನ್ನ ಮಾಡಲಿದ್ದಾರೆ ನೆಹರು ಅಂಬೇಡ್ಕರ್ ಪ್ರತಿಮೆಗಳ ನಡುವೆ ಬಸವಣ್ಣ ಕೆಂಪೇಗೌಡ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಉತ್ತರ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗುತ್ತೆ ಬಿಎಸ್ವೈ ಸಿಎಂ ಆಗಿದ್ದಾಗಿನ ಚಿಂತನೆ ಈಗ ಜಾರಿಗೆ ಬರಲಿರುವಂತದ್ದು ಮುಖ್ಯ ಆಗ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪನವರು ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ರು ಓಕೆ ಮಾಡೋಣ ಅನ್ನುವಂತ ಒಪ್ಪಿಗೆ ಒಪ್ಪಿಕೊಂಡಿದ್ರು ಅದಾದ್ಮೇಲೆ ಈಗ ಬಸವರಾಜ ಬೊಮ್ಮಾಯಿಯವರು ಬಂದಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸಲಾಗುತ್ತೆ ನಿಮಗೆ ತೋರಿಸ್ತಾ ಇದ್ವಿ ಯಾವ ರೀತಿಯಾದಂತಹ ಆ ಒಂದು ಪ್ರತಿಮೆಗಳು ಬರಬಹುದು ಅನ್ನುವಂಥದ್ರ ಬಗ್ಗೆ ಈಗ ಆಲ್ರೆಡಿ ಒಂದು ಪ್ಲ್ಯಾನನ್ನು ಕೂಡ ಮಾಡಿಕೊಳ್ಳಲಾಗಿದೆ ನಿಮಗೆ ತೋರಿಸ್ತಾ ಇದ್ವಿ ಎರಡು ದೃಶ್ಯಾವಳಿಗಳು ಇದು ಕೆಂಪೇಗೌಡರ ಒಂದು ಪ್ರತಿಮೆ ಈ ರೀತಿಯಾಗಿರುತ್ತೆ ಇನ್ನೊಂದು ಬಸವೇಶ್ವರರ ಪ್ರತಿಮೆ ಬಸವಣ್ಣ ಅವರ ಪ್ರತಿಮೆ ಯಾವ ರೀತಿಯಾಗಿ ಬರುತ್ತೆ ಅನ್ನುವಂಥದ್ದನ್ನ ಗಮನಿಸ್ಬೋದು ಗಮನಿಸಿರ್ಬೋದು ಚಾಲುಕ್ಯ ಸರ್ಕಲ್ ಹತ್ರ ಆ ಒಂದು ಸಿಗ್ನಲ್ ಹತ್ರ ಬಸವಣ್ಣ ಅವರ ಪ್ರತಿಮೆ ಸೇಮ್ ಆಸ್ ಇಟ್ ಈಸ್ ಇದೇ ರೀತಿಯಾಗಿ ಇರುವಂಥದ್ದು ಅದೇ ರೀತಿಯಾದಂಥ ಒಂದು ಪ್ರತಿಮೆ ವಿಧಾನಸೌಧದ ಆವರಣದ ಒಳಗಡೆ ಬರಲಿದೆ ಈಗ ಆಲ್ರೆಡಿ ಕಾರ್ಯಕ್ರಮಕ್ಕೆ ಬಸವರಾಜ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳಿರುವಂಥ ಬಿ ಎಸ್ ಯಡಿಯೂರಪ್ಪನವರು ಹಾಗೆ ಶ್ರೀಗಳು ಕೂಡ ಬಂದಿದ್ದಾರೆ ಸಿದ್ಧಗಂಗಾ ಶ್ರೀಗಳು ಬಂದಿದ್ದಾರೆ ಸುತ್ತೂರು ಶ್ರೀಗಳು ಬಂದಿದ್ದಾರೆ ಕಾನೂನು ಮಂತ್ರಿ ಆಗಿರುವಂಥ ಮಾಧುಸ್ವಾಮಿಯವರು ಕೂಡ ಬಂದಿರುವಂಥದ್ದು ಹಾಗೆ ವಿಧಾನಸಭೆಯ ಸ್ಪೀಕರ್ ಆಗಿರುವಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ ಬಂದಿರುವಂಥದ್ದು ಈ ರೀತಿಯಾಗಿ ಆಲ್ಮೋಸ್ಟ್ ಆ ಸಮುದಾಯದ ಸ್ವಾಮೀಜಿಗಳು ಅದರ ಜೊತೆ ಜೊತೆಗೆ ನಾಯಕರುಗಳು ಸಾಕಷ್ಟು ಜನ ಶಾಸಕರುಗಳು ವಿಧಾನ ಪರಿಷತ್ನ ಸದಸ್ಯರುಗಳು ಭಾಗಿಯಾಗಿದ್ದಾರೆ